ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಎಂ ಸಿ ಭಾರ್ಗವ. ನಾನು ಈ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರುವಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲನಾಗಿ 1995 ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂಸ್ಥೆಯು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗವಾದಂಥ ಎನ್ ಜಿ ಉಲ್ಕೂರು ಕ್ರಾಸ್ನಲ್ಲಿದ್ದು ತೀರಾ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ನಮ್ಮ ಸಂಸ್ಥೆಯು ಜಿಲ್ಲೆಯಲ್ಲೇ ಉತ್ತಮವಾದಂಥ ಹೆಸರನ್ನು ಗಳಿಸಿರುತ್ತದೆ. ಈ ಸಂಸ್ಥೆಯನ್ನು 1989 ನಮ್ಮ ಅಣ್ಣನವರು ಮತ್ತು ಈಗಿನ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದಂಥ ಎಂ ಸಿ ನೀಲಕಡ್ಡೇಗೌಡರು 1989 ಸ್ಥಾಪಿಸಿದರು. ಇಲ್ಲಿ 1ನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿವರೆಗೂ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೀವಿ. ಹೈಸ್ಕೂಲು 2012 ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರುತ್ತದೆ ಮತ್ತು ಕಾಲೇಜು ಇದೇ 2018 ಸರ್ಕಾರಿ ವೇತನ ಅನುದಾನಕ್ಕೆ ಒಳಪಟ್ಟಿರುತ್ತದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾದಂತಹ ಮತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಈ ಒಂದು ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸವನ್ನು ನೀಡುವಂಥ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಸಿಬ್ಬಂದಿ ವರ್ಗದ ಒಂದು ಸಹಕಾರದೊಂದಿಗೆ ಮತ್ತು ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾನು ಈಗಾಗಲೇ 23 ಸಾರ್ಥಕ ಮತ್ತು ಸಮರ್ಪಕವಾದಂತಹ ಒಂದು ಸೇವೆಯನ್ನು ಮುಗಿಸಿರ್ತೀನಿ. ಇಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತವಾದಂಥ ಉದ್ಯೋಗಗಳಲ್ಲಿದ್ದಾರೆ. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ, ಪ್ರೌಢಶಾಲೆಯ ಶಿಕ್ಷಕರಾಗಿ, ಮತ್ತು ವಕೀಲರಾಗಿ, ಮತ್ತು ಹಲವಾರು ಶಿಕ್ಷಕರಾಗಿ, ಮತ್ತು ಚಾಲಕರಾಗಿ, ನಿರ್ವಾಹಕರಾಗಿ, ಮತ್ತು ಹಲವಾರು ಹುದ್ದೆಗಳಲ್ಲಿ ನಮ್ಮಿಂದ ಓದ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಈ ಸಂಸ್ಥೆಗೆ ಮತ್ತು ತಮ್ಮ ಪೋಷಕರಿಗೆ ಒಳ್ಳೆಯ ಹೆಸರನ್ನು ತಂದಿರ್ತಾರೆ ವಿದ್ಯಾರ್ಥಿಗಳು. ಈ ನಿಟ್ಟಿನಲ್ಲಿ ನಾವು ಇನ್ನೂ ಈ ಸಲ ಈ ವರ್ಷದ 2018 ಮತ್ತು 2019 ದ್ವಿತೀಯ ಪಿ ಯು ಸಿಯಲ್ಲಿ 90% ಫಲಿತಾಂಶ ಬಂದಿರುತ್ತದೆ. 43 ವಿದ್ಯಾರ್ಥಿಗಳಿದ್ದು ಅದರಲ್ಲಿ 39 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಅದರಲ್ಲಿ 3 ಅತ್ಯುತ್ತಮ ದರ್ಜೆಯಲ್ಲಿ, 19 ಪ್ರಥಮ ದರ್ಜೆಯಲ್ಲಿ, 15 ದ್ವಿತೀಯ ದರ್ಜೆಯಲ್ಲಿ ಮತ್ತು 2 ಪಾಸಾಗಿರುತ್ತಾರೆ. ಇನ್ನು ಪ್ರೌಢಶಾಲೆ ವಿಭಾಗಕ್ಕೆ ಬಂದರೆ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು 48 ವಿದ್ಯಾರ್ಥಿಗಳು ಓದ್ತಾ ಇದ್ದು ಎಲ್ಲರೂ ಪಾಸಾಗಿರುತ್ತಾರೆ. 100% ಫಲಿತಾಂಶ ಬಂದಿರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಈ ಶೈಕ್ಷಣಿಕ ಈ ಕ್ಷೇತ್ರದ ಈ ಪ್ರದೇಶದ ಶೈಕ್ಷಣಿಕ ಗುಣಮಟ್ಟವನ್ನು ಇನ್ನೂ ಹೆಚ್ಚಿಸಲು ದುಡಿತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಡಿ ಟಿ ಸುರೇಶ್ ಕುಮಾರ್ ಆದ ನಾನು. ಈ ಒಂದು ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕನಾಗಿ 1996 ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ಈ ಒಂದು ವಿವೇಕಾನಂದ ಗ್ರಾಮೀಣ ವಿದ್ಯಾಸಂಸ್ಥೆ ಸಂಪೂರ್ಣವಾಗಿ ಗಡಿ ಭಾಗದಲ್ಲಿದ್ದು ಅತಿ ಹೆಚ್ಚು ಆಂಧ್ರದಿಂದ ಬರುವಂತಹ ಮಕ್ಕಳು ಪ್ರತಿ ವರ್ಷವೂ ಸಹ ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಜೆ ಕೆ ಪುರ, ವಿಕೋಟೆ, ಚಾಡೇಪಲ್ಲಿ ಮೊದಲಾದಂತಹ ಗ್ರಾಮಗಳಿಂದ ಹಲವಾರು ವಿದ್ಯಾರ್ಥಿಗಳು ಬಂದು ಪ್ರತಿ ವರ್ಷವೂ ಇಲ್ಲಿ 50-60 ವಿದ್ಯಾರ್ಥಿಗಳು ಆಂಧ್ರ ಪ್ರದೇಶದವರು ಕನ್ನಡವನ್ನು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಅಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿನ ಒಂದು ಆಡಳಿತ ಮಂಡಳಿಯವರು ಯಾವುದೇ ರೀತಿಯಾದಂತಹ ಒಂದು ಶುಲ್ಕವಿಲ್ಲದೆ, ಯಾವುದೇ ರೀತಿಯಾದಂತಹ ಒಂದು ಡೊನೇಷನ್ ಇಲ್ಲದೆ ಉಚಿತವಾದಂಥ ಒಂದು ಶಿಕ್ಷಣವನ್ನು ಇಲ್ಲಿವರೆಗೂ ನೀಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರನ್ನು ನಾವು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಈ ಒಂದು ಪ್ರದೇಶದ ಎಲ್ಲ ಒಂದು ಗ್ರಾಮಗಳವರು ಶ್ಲಾಘಿಸ್ತಾ ಇದ್ದಾರೆ. ಯಾಕೆ ಅಂತೇಳಿದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಈ ಸಂಸ್ಥೆ ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕವಾದಂಥ ಒಂದು ಲಾಭವನ್ನು ಆಶಿಸದೆ ಸಂಪೂರ್ಣವಾದಂಥ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ನೀಡುವಂಥ ಒಂದು ಧ್ಯೇಯ ಮತ್ತು ಗುರಿಯಾಗಿ ಹೊಂದಿ ನಮ್ಮ ಕಾರ್ಯದರ್ಶಿಯವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಬೇಕಾದಂತಹ ಉಚಿತವಾದಂತಹ ಒಂದು ಸಮವಸ್ತ್ರ, ಉಚಿತವಾದಂತಹ ಪಠ್ಯಪುಸ್ತಕಗಳು ಮೊದಲಾದಂತಹ ಅನೇಕ ಸೌಲಭ್ಯಗಳನ್ನು ಆಡಳಿತ ಮಂಡಳಿಯವರು ಇಲ್ಲಿವರೆಗೂ ಒದಗಿಸ್ತಾ ಬಂದಿದ್ದಾರೆ. ಇನ್ನು ಹಾಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ
ಅನೇಕ ಪ್ರತಿಭೆಗಳು ಈ ಒಂದು ನಮ್ಮ ವಿದ್ಯಾಸಂಸ್ಥೆಯಿಂದ ಹೊರಬಂದಿದ್ದು ಹಲವಾರು ಇಲಾಖೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಶಿಕ್ಷಕರಾಗಿ, ಪೊಲೀಸ್ ಇಲಾಖೆಯಲ್ಲಿ, ವಿವಿಧ ರೀತಿಯಾದಂತಹ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಉತ್ತಮ ರೀತಿಯಾದಂತಹ ಒಂದು ಕಾರ್ಯನಿರ್ವಹಣೆ ಮಾಡ್ತಾರೆ. ಇದು ಈ ಒಂದು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಒಂದು ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮತ್ತು ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಸಂಸ್ಥೆ ಮತ್ತಷ್ಟು ಒಂದು ಉಚಿತವಾದಂಥ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನಗಳನ್ನು ಅಂದರೆ ಮುಂದುವರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಈ ಒಂದು ವಿದ್ಯಾಸಂಸ್ಥೆಯು ಪ್ರೌಢಶಾಲಾ ವಿಭಾಗ 2012 ಸರ್ಕಾರದ ಒಂದು ಅನುದಾನಕ್ಕೆ ಒಳಪಟ್ಟಿದ್ದರೂ ಸಹ ಇಲ್ಲಿ ನಮಗೆ ಸರ್ಕಾರದಿಂದ ಉಚಿತವಾದಂಥ ರೀತಿಯಲ್ಲಿ ಸಮವಸ್ತ್ರ ಸಿಗ್ತಾ ಇಲ್ಲ. ಅಂತಹ ಸಮವಸ್ತ್ರವನ್ನು ಆಡಳಿತ ಮಂಡಳಿಯವರು ಇಲ್ಲಿವರೆಗೂ ಸಹ ಒದಗಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಸಹ ಅಂದರೆ ಇಲ್ಲಿ ಶಿಕ್ಷಕರಿಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಒಂದು ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಭಾಗದಲ್ಲಿರುವಂತಹ ಅನೇಕ ಒಂದು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತಮ ರೀತಿಯಾದಂಥ ಒಂದು ಶಿಕ್ಷಣವನ್ನು ನೀಡಿ ಕೊಂಡೊಯ್ಯುವಂತಹ ಒಂದು ಪ್ರಯತ್ನಗಳನ್ನು ನಮ್ಮ ಆಡಳಿತ ಮಂಡಳಿಯವರು ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ಈ ಒಂದು ಆಡಳಿತ ಮಂಡಳಿಯವರು ಸಂಪೂರ್ಣವಾದಂಥ ರೀತಿಯಲ್ಲಿ ಶಿಕ್ಷಕರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲ ವಿಧವಾದಂತಹ ಅನುದಾನಕ್ಕೆ ಒಳಪಡುವುದಕ್ಕಿಂತ ಮುನ್ನ ಇಲ್ಲಿನ ಒಂದು ಶಿಕ್ಷಕರಿಗೆ ಸ್ವಂತ ವೆಚ್ಚದಲ್ಲಿ ವೇತನವನ್ನು ನೀಡಿರುತ್ತಾರೆ. ಇನ್ನು ಉತ್ತಮ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಿದ್ದು ಶಿಕ್ಷಕರಿಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಒಂದು ಮಾರ್ಗದರ್ಶನವನ್ನು ಕಾಲಕಾಲಕ್ಕೆ ಸನ್ಮಾನ್ಯ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರು, ಅದೇ ರೀತಿಯಾಗಿ ನಮ್ಮ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ನೀಲಕಂಠೇಗೌಡರವರು ಕಾಲಕಾಲಕ್ಕೆ ಶಿಕ್ಷಕರಿಗೆ ಎಲ್ಲ ವಿಧವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೆ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ನಡುವೆ ಉತ್ತಮ ರೀತಿಯಾದಂಥ ಒಂದು ಬಾಂಧವ್ಯ ಮುಂದುವರಿತಾ ಇದೆ ಅಂತೇಳಿ ಹೇಳ್ತೇನೆ.